ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂತಹ ಒಂದು ನೇಮಕಾತಿಗಳಲ್ಲಿ ಅಫಿಷಿಯಲ್ ಆಗಿ ಈಗ 860 ಹುದ್ದೆಗಳು ಈಗ ಬಂದಿರತಕ್ಕಂತಹದ್ದು. ಆ ಒಂದು ಹುದ್ದೆಗಳು ಆಹಾರ ಇಲಾಖೆ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇರತಕ್ಕಂತಹ ಒಂದು ಹುದ್ದೆಗಳು ಆಗಿರ್ತಕ್ಕಂತಹದ್ದು. ಇದಕ್ಕೆ ಯಾವುದೇ ಆದಂಥ ಒಂದು ವಿದ್ಯಾರ್ಹತೆ ಬೇಕಿಲ್ಲ, 8ನೇ ತರಗತಿ ಪಾಸ್ ಆಗಿರಬೇಕು. ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ಯಾವುದೇ ಆದಂಥ ಒಂದು ಎಕ್ಸಾಮ್ ಇರೋದಿಲ್ಲ, ಡೈರೆಕ್ಟ್ ಸೆಲೆಕ್ಷನ್ಗೂ ಇರತಕ್ಕಂಥದ್ದು. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಕಡಿಮೆ ಅರ್ಜಿ ಶುಲ್ಕ ಇದೆ. SC ST ಮತ್ತು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಯಾವುದೇ ಆದಂಥ ಒಂದು ಅರ್ಜಿ ಶುಲ್ಕ ಕೂಡ ಇಲ್ಲ. ಮತ್ತು ಈ ಒಂದು ಹುದ್ದೆಗಳು ಯಾವುದಪ್ಪ ಅಂತಂದರೆ, ವಾಚ್ಮ್ಯಾನ್ ಹುದ್ದೆಗಳಿಗೆ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ತಾ ಇರತಕ್ಕಂಥದ್ದು. ಈ ಒಂದು 860 ವಾಚ್ಮ್ಯಾನ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈಗ ಅಫಿಷಿಯಲ್ ಆಗಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಫಿಷಿಯಲ್ ಆಗಿ ಈ ಒಂದು ನೇಮಕಾತಿಯನ್ನು ಬಿಡಲಾಗಿರ್ತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದ ಮಾಹಿತಿಯನ್ನು ಮುಂದೆ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥದ್ದು. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಬೇಗ 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಅದಕ್ಕಾಗಿ ಯಾರ್ಯಾರು ಇನ್ನೂ ಕೂಡ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಸ್ಪರ್ಧಾರ್ಥಿಗಳು ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಭಾರತ ಆಹಾರ ನಿಗಮದಲ್ಲಿ ಖಾಲಿ ಇರತಕ್ಕಂತಹ ಒಂದು 860 ಖಾಲಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿರ್ತಕ್ಕಂಥದ್ದು. 2021 ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂತಹ ಒಂದು ಭಾರತ ಆಹಾರ ನಿಗಮದಲ್ಲಿ ಅಥವಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇರತಕ್ಕಂತಹ ಒಂದು ಖಾಲಿ ಇರತಕ್ಕಂಥ ಒಟ್ಟು 860 ವಾಚ್ಮ್ಯಾನ್ ಹುದ್ದೆಗಳ ಒಂದು ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು, ಆಸಕ್ತ ಅಭ್ಯರ್ಥಿಗಳು ನಿಗದಿಪಡಿಸಿದ ಕೊನೆಯ ದಿನಾಂಕ 10/11/2021 ಒಳಗಾಗಿ ಅರ್ಜಿ ಸಲ್ಲಿಸಲು ಸೂಚನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಯಾವ ಯಾವ ಅಭ್ಯರ್ಥಿಗಳು ವಾಚ್ಮ್ಯಾನ್ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ಒಂದು ಹುದ್ದೆಗಳು ಅಥವಾ ಆ ಒಂದು ಅಭ್ಯರ್ಥಿಗಳು ಎಲ್ಲರೂ ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಈಗ ಅಫಿಷಿಯಲ್ ಆಗಿ ಟೋಟಲ್ ಆಗಿ 860 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಹುದ್ದೆಗಳನ್ನು ಆಹ್ವಾನ ಮಾಡಲಾಗಿರ್ತಕ್ಕಂಥದ್ದು. ವಿದ್ಯಾರ್ಥಿ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಇರ್ಬೋದು, ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳು ಕನಿಷ್ಠ 8ನೇ ತರಗತಿ ಪಾಸ್ ಮಾಡಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿಯನ್ನು ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳ ಒಂದು ವಯಸ್ಸು ಕನಿಷ್ಠ 18 ವರ್ಷ ಆಗಿರಬೇಕು ಮತ್ತು ಗರಿಷ್ಠ 25 ವರ್ಷದ ಒಂದು ಮೀರಿರಬಾರದು ಅಂತ ಇಲ್ಲಿ ಕೊಡಲಾಗಿರ್ತಕ್ಕಂತಹದ್ದು. ಮತ್ತು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ ಮತ್ತು ಹಿಂದುಳಿದ ಒಂದು ವರ್ಗಗಳ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಒಂದು ಮತ್ತು ಅಂಗವಿಕಲ ಒಂದು ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ಮಾಡಲಾಗಿರ್ತಕ್ಕಂತಹದ್ದು. ಹಾಗೆ ಇಲ್ಲಿ ಆಯ್ಕೆ ವಿಧಾನವನ್ನು ನೋಡೋದಾದರೆ ಅರ್ಜಿ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ ಬಯಸ್ತಕ್ಕಂಥ ಒಂದು ಅಭ್ಯರ್ಥಿಗಳನ್ನು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮೂಲಕ ಅರ್ಜಿಗಳನ್ನು ಮತ್ತು ಆಯ್ಕೆಯನ್ನು ಮಾಡಲಾಗುವುದು ಅಂತ ಕೊಡಲಾಗಿದೆ. ಹಾಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 11 ಅಕ್ಟೋಬರ್ 2021 ಆದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ನವಂಬರ್ 2021 ಆಗಿರ್ತಕ್ಕಂಥದ್ದು. ನಾವು ಈಗಾಗಲೇ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೇವೆ, ಎಲ್ಲರೂ ಕೂಡ ಹೋಗಿ ಆ ಒಂದು ಲಿಂಕ್ ಮುಖಾಂತರ ಹೋಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋ ನಿಮಗೆ ಏನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಾಚ್ಮ್ಯಾನ್ ಹುದ್ದೆಗಳ ಒಂದು ಮಾಹಿತಿ ಕೊಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ನೋಡೋದಕ್ಕೆ ಹೇಳಿ. ಹಾಗೆ ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಬರೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಕರ್ನಾಟಕದಲ್ಲಿ ಹೊರಡಿಸಲಾಗ್ತಕ್ಕಂತಹ ಒಂದು ನೇಮಕಾತಿಗಳಲ್ಲಿ ಕೃಷಿ ಇಲಾಖೆಯಲ್ಲಿ ಅಫಿಷಿಯಲ್ ಆಗಿ 4000 ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಮಾಹಿತಿ ಸಿಕ್ಕಿರತಕ್ಕಂಥದ್ದು. ತೋಟಗಾರಿಕಾ ಇಲಾಖೆಯಲ್ಲಿ ಇರತಕ್ಕಂತಹ ಒಂದು 4000 ಅಧಿಕ ಒಂದು ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು ಕೃಷಿ ಇಲಾಖೆ ನೇಮಕಾತಿ ಅಂತಲೇ ಹೇಳಬಹುದು. 2021 ಯಾವುದೇ ಆದಂಥ ಒಂದು ಕೃಷಿ ಇಲಾಖೆಯಲ್ಲಿ ನೇಮಕಾತಿಯನ್ನು ಮಾಡಿಕೊಂಡಿರಲಿಲ್ಲ. ಅದಕ್ಕಾಗಿ ಈ ಒಂದು ಇಲಾಖೆಗಳಲ್ಲಿ ಪದವಿ ಮುಗಿದಂಥ ಅಭ್ಯರ್ಥಿಗಳಿಗೆ, PUC ಮುಗಿದಂಥ ಒಂದು ಅಭ್ಯರ್ಥಿಗಳಿಗೆ, ಹಾಗೆ SSLC ಮುಗಿದಂಥ ಒಂದು ಅಭ್ಯರ್ಥಿಗಳಿಗೆ, ಹಾಗೆ 8ನೇ ತರಗತಿ ಮುಗಿದಂಥ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ ಬೇರೆ ಬೇರೆ ಹುದ್ದೆಗಳನ್ನು ಕೊಡಲಾಗಿದೆ. ಅದಕ್ಕಾಗಿ ಯಾವ ಯಾವ ಅಭ್ಯರ್ಥಿಗಳು ಈ ಒಂದು ನಾನು ವಿದ್ಯಾರ್ಥಿ ಹೇಳಿದಂಥ ಒಂದು ಅಭ್ಯರ್ಥಿಗಳು ಯಾರ್ಯಾರು ಮಾಡ್ಕೊಂಡಿದ್ದರೆ ಎಲ್ಲರೂ ಕೂಡ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ಸ್ಪರ್ಧಾರ್ಥಿಗಳು, ಇವತ್ತಿನ ಒಂದು ತೋಟಗಾರಿಕೆ ಇಲಾಖೆಯಲ್ಲಿ ಇರತಕ್ಕಂತಹ ಒಂದು ಟೋಟಲ್ ಆಗಿ 4000 ಅಧಿಕ ಒಂದು ಹುದ್ದೆಗಳನ್ನು ಸಂಪೂರ್ಣವಾದ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನೋಡೋಣ. ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ. ಇಲ್ಲಿ ನೀವು ನೋಡ್ತಾ ಇರ್ಬೋದು ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು 4000 ಅಧಿಕ ಹುದ್ದೆಗಳ ಒಂದು ನೇಮಕಾತಿ ಅಂತ ಕೊಡಲಾಗಿದೆ.
ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂತಹ ಒಂದು 4000ಕ್ಕೂ ಹೆಚ್ಚು ವಿವಿಧ ಒಂದು ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಅಧಿಸೂಚನೆಯನ್ನು ಈಗ ಪ್ರಕಟ ಮಾಡಿರತಕ್ಕಂಥದ್ದು. ಹುದ್ದೆಗಳ ಒಂದು ಭರ್ತಿಗೆ ಸಂಬಂಧಿಸಿದಂತೆ ಹುದ್ದೆಗಳ ಸಂಖ್ಯೆ, ಶೈಕ್ಷಣಿಕ ಅರ್ಹತೆ, ವೇತನ ಹಾಗೂ ಇತರೆ ಮಾಹಿತಿಯನ್ನು ಕೆಳಗಡೆ ವಿವರವಾಗಿ ನೀಡಲಾಗಿದೆ ಅಂತ ಕೊಡಲಾಗಿದೆ. ಇಲ್ಲಿ ಉದ್ಯೋಗ ಸ್ಥಳವನ್ನು ನೋಡಬಹುದು. ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕು. ಹುದ್ದೆಗಳ ಸಂಖ್ಯೆಯನ್ನು ನೋಡೋದಾದರೆ ಒಟ್ಟು 4000ಕ್ಕೂ ಅಧಿಕ ಒಂದು ಹುದ್ದೆಗಳ ಒಂದು ನೇಮಕಾತಿ ಇದೆ ಅಂತ ಇಲ್ಲಿ ಕೊಡಲಾಗಿದೆ. ಹಾಗೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಹಿರಿಯ ತೋಟಗಾರಿಕೆ ಸಹಾಯ ನಿರ್ದೇಶಕರು 228 ಹುದ್ದೆ, ಇವರಿಗೆ ವೇತನವನ್ನು ನೋಡೋದಾದರೆ 52,000 ರಿಂದ 97,000 ಇರುತ್ತೆ. ತೋಟಗಾರಿಕೆಯಲ್ಲಿ BSc ಪದವಿ ಜೊತೆಗೆ ತೋಟಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ನೆಕ್ಸ್ಟ್ ಇಲ್ಲಿ ತೋಟಗಾರಿಕೆ ಮಹಾನಿರ್ದೇಶಕರು, ಸಹಾಯಕ ನಿರ್ದೇಶಕರು 465 ಹುದ್ದೆಗಳು ಇರತಕ್ಕಂಥದ್ದು. ಈ ಒಂದು ಹುದ್ದೆಗಳಿಗೆ ವೇತನವನ್ನು ಇಲ್ಲಿ 43,000 ರಿಂದ 83,000 ಕೊಡಲಾಗುತ್ತೆ. ಇಲ್ಲೂ ಕೂಡ ತೋಟಗಾರಿಕೆಯಲ್ಲಿ BSc ಪದವಿ ಜೊತೆಗೆ ತೋಟಗಾರಿಕೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಮತ್ತೆ ಸ್ಪರ್ಧಾರ್ಥಿಗಳೇ, ಸಹಾಯಕ ತೋಟಗಾರಿಕಾಧಿಕಾರಿ 1090 ಹುದ್ದೆಗಳು ಇರತಕ್ಕಂತಹದ್ದು. ಈ ಒಂದು ಹುದ್ದೆಗಳಿಗೆ 40,000 ರಿಂದ 78,000 ನಿಮಗೆ ವೇತನವನ್ನು ನೀಡಲಾಗುತ್ತೆ. ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ BSc ಪದವಿ ಅರ್ಹತೆಯನ್ನು ಹೊಂದಿರಬೇಕು ಅಂತ ಕೊಡಲಾಗಿದೆ. ಹಾಗೆ ಪ್ರಥಮ ದರ್ಜೆ ಸಹಾಯಕರು 292 ಹುದ್ದೆಗಳು ಇರತಕ್ಕಂತಹದ್ದು. ವೇತನವನ್ನು ನೋಡೋದಾದರೆ 27,000 ರಿಂದ 52,000 ನಿಮಗೆ ವೇತನವನ್ನು ನೀಡಲಾಗುತ್ತೆ. ಹಾಗೆ ಮಾನ್ಯತೆ ಪಡೆದ ವಿದ್ಯಾಸಂಸ್ಥೆಯಿಂದ ಪದವಿ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಶೀಘ್ರ ಲಿಪಿಗಾರರ ಒಂದು ಹುದ್ದೆ ಟೋಟಲ್ ಆಗಿ 18 ಹುದ್ದೆಗಳು ಇರತಕ್ಕಂಥದ್ದು. ವೇತನವನ್ನು ನೋಡೋದಾದರೆ 27,650 ರೂಪಾಯಿಂದ 52,000 ವೇತನವನ್ನು ನೀಡಲಾಗುತ್ತೆ. ಕನ್ನಡದಲ್ಲಿ ಹಿರಿಯ ಹಾಗೂ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕು. ಹಾಗೆ ಉದ್ಯೋಗ ಮಾಹಿತಿಯನ್ನು ಇರತಕ್ಕಂಥದ್ದು ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡ್ತಾ ಹೋಗೋಣ. ತೋಟಗಾರಿಕೆ ಸಹಾಯಕ ಒಂದು ಹುದ್ದೆಗಳು 866 ಹುದ್ದೆಗಳು ಇರತಕ್ಕಂಥದ್ದು. ಇಲ್ಲಿ ವೇತನವನ್ನು ನೋಡೋದಾದರೆ 23,000 ರಿಂದ 47,000 ಕೊಡಲಾಗುತ್ತೆ. PUC ಸೈನ್ಸ್ ಸ್ಟ್ರೀಮ್ ವಿತ್ ಬಯೋಲಜಿ ಮಾಡಿರಬೇಕು. ಶೈಕ್ಷಣಿಕ ಅರ್ಹತೆ ಹೊಂದ ಒಂದು ಕನಿಷ್ಠ 10 ತಿಂಗಳು ತರಬೇತಿಯನ್ನು ಹೊಂದಿರಬೇಕು ಅಂತ ಕೊಡಲಾಗಿದೆ. ಹಾಗೆ ಇಲ್ಲಿ ದ್ವಿತೀಯ ದರ್ಜೆ ಸಹಾಯಕರು 269 ಹುದ್ದೆಗಳು ಇರತಕ್ಕಂಥದ್ದು. ವೇತನವನ್ನು ನೋಡೋದಾದರೆ 21,000 ರಿಂದ 42,000 ಇದೆ. ದ್ವಿತೀಯ PUC ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳು 56 ಹುದ್ದೆಗಳು ಇರತಕ್ಕಂಥದ್ದು. ವೇತನವನ್ನು ನೋಡೋದಾದರೆ 21,400 ರೂಪಾಯಿಂದ 42,000 ನಿಮಗೆ ವೇತನವನ್ನು ನೀಡಲಾಗುತ್ತೆ. ಕನ್ನಡದಲ್ಲಿ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆಯನ್ನು ಉತ್ತೀರ್ಣರಾಗಿರಬೇಕು ಅಂತ ಕೊಡಲಾಗಿದೆ. ಚಾಲಕರು ಹುದ್ದೆಗಳು 85 ಹುದ್ದೆಗಳು ಇರತಕ್ಕಂಥದ್ದು. ವೇತನವನ್ನು ನೋಡೋದಾದರೆ 21,400 ರೂಪಾಯಿಂದ 42,000 ವೇತನ ಇರತಕ್ಕಂಥದ್ದು. SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು, ಜೊತೆಗೆ ಭಾರೀ ವಾಹನ ಚಾಲನ ಒಂದು ಲೈಸೆನ್ಸ್ನ್ನು ಹೊಂದಿರಬೇಕು ಅಂತ ಕೊಡಲಾಗಿದೆ. ಲ್ಯಾಬ್ ಸಹಾಯಕ ಹುದ್ದೆಗಳು 13 ಹುದ್ದೆಗಳು ಇರತಕ್ಕಂಥದ್ದು. ವೇತನ 18,600 ರಿಂದ 32,000 ಇರತಕ್ಕಂಥದ್ದು. PUC ಸೈನ್ಸ್ ಶೈಕ್ಷಣಿಕ ಅರ್ಹತೆಯನ್ನು ಹೊಂದಿರಬೇಕು. ಹಾಗೆ ಇಲ್ಲಿ ಬಿ ಕೀಪಿಂಗ್ ಅಸಿಸ್ಟೆಂಟ್ ಹುದ್ದೆಗಳು 20 ಹುದ್ದೆಗಳು ಇರತಕ್ಕಂಥದ್ದು. ವೇತನ 18,000 ರಿಂದ 32,000 ಇರತಕ್ಕಂಥದ್ದು. 8ನೇ ತರಗತಿ ಜೊತೆಗೆ ಕನಿಷ್ಠ 3 ತಿಂಗಳ ಒಂದು ಬಿ ಕೀಪಿಂಗ್ ತರಬೇತಿಯನ್ನು ಹೊಂದಿರಬೇಕು. ಮತ್ತು ಕೊನೆಯದಾಗಿ ಸ್ಪರ್ಧಾರ್ಥಿಗಳೇ, ಸೇವಕ ಹುದ್ದೆಗಳು 98 ಹುದ್ದೆಗಳು ಇರತಕ್ಕಂಥದ್ದು. ವೇತನ 17,000 ರಿಂದ 28,000 ವೇತನವನ್ನು ನೀಡಲಾಗುತ್ತೆ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಹಾಗೆ ಇಲ್ಲಿ ತೋಟಗಾರ ಒಂದು ಹುದ್ದೆಗಳು 177 ಹುದ್ದೆಗಳು ಇರತಕ್ಕಂಥದ್ದು. ವೇತನ 17,000 ರಿಂದ 28,000 ಇರುತ್ತೆ. SSLC ಅಥವಾ 2 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಪಡೆದಿರಬೇಕು ಅಂತ ಕೊಡಲಾಗಿದೆ. ವಾಚ್ಮ್ಯಾನ್ ಹುದ್ದೆಗಳು 29 ಹುದ್ದೆಗಳು ಇರತಕ್ಕಂಥದ್ದು. ವೇತನ 17,000 ರಿಂದ 28,000 ವೇತನವನ್ನು ನೀಡಲಾಗುತ್ತೆ. 7ನೇ ತರಗತಿ ಉತ್ತೀರ್ಣರಾಗಿರಬೇಕು ಅಂತ ಕೊಡಲಾಗಿದೆ. ಆಯ್ಕೆ ವಿಧಾನವನ್ನು ನೋಡ್ತಾ ಇರಬಹುದು ಸ್ಪರ್ಧಾರ್ಥಿಗಳಿಗೆ. ಹುದ್ದೆಗಳನ್ನು ನೇರ ನೇಮಕಾತಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಮುಂಬಡ್ತಿ ಮೂಲಕ ಭರ್ತಿಯನ್ನು ಮಾಡಲಾಗುವುದು ಅಂತ ಇದೆ. ಪ್ರಮುಖ ದಿನಾಂಕಗಳು, ಅಧಿಸೂಚನೆ ಪ್ರಕಟವಾದ ದಿನಾಂಕ ಅಕ್ಟೋಬರ್ 4, 2021. ಶೀಘ್ರದಲ್ಲಿಯೇ ಅರ್ಜಿ ಸಲ್ಲಿಕೆ ಆರಂಭ ಆಗಲಿದೆ ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ನೋಟಿಫಿಕೇಶನ್ನ ಒಂದು PDF ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಎಲ್ಲರೂ ಕೂಡ ಬೇಕಾದರೆ ಡೌನ್ಲೋಡ್ ಮಾಡಿ ನೋಡ್ಕೋಬೋದಾಗಿದೆ. ಈ ಒಂದು ವಿಡಿಯೋ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡ್ಬೋದು, ಶೇರ್ನ ಮಾಡ್ಬೋದು, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಲ್ಲಿ ಇರತಕ್ಕಂತಹ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬ್ಯಾಂಕಿನಲ್ಲಿ ಇರತಕ್ಕಂತಹ ಒಂದು ಉದ್ಯೋಗದ ಒಂದು ಮಾಹಿತಿಯನ್ನು ಕೊಡಲಾಗಿದೆ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನಿಂದ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರ್ತಕ್ಕಂಥದ್ದು. ನಿಮಗೆ 6 ತಿಂಗಳ ಒಳಗೇ ನಿಮಗೆ ಈ ಒಂದು ಹುದ್ದೆಗಳಿಗೆ ಡೈರೆಕ್ಟಾಗಿ ಸೆಲೆಕ್ಷನ್ನ ಮಾಡಿಕೊಳ್ಳಲಾಗುತ್ತೆ. ಅದಕ್ಕಾಗಿ ಯಾವ ಯಾವ ಅಭ್ಯರ್ಥಿಗಳು ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥ ಒಂದು ಅಭ್ಯರ್ಥಿಗಳಿದ್ದೀರಾ, ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಕೊಡಲಾಗಿದೆ. ಯಾವ ಯಾವ ಅಭ್ಯರ್ಥಿಗಳು ಇಲ್ಲಿ ನೀವು ಎಜುಕೇಷನಲ್ ಕ್ವಾಲಿಫಿಕೇಷನ್ನ ಕ್ರ್ಯಾಕ್ ಮಾಡಿದ್ದೀರಾ, ಆ ಒಂದು ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದಕ್ಕಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಟೋಟಲ್ ಆಗಿ 4,000ಕ್ಕೂ ಅಧಿಕ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇದೀಗ 2/11/2021 ಬಂದಿರತಕ್ಕಂತಹ ಒಂದು ಮಾಹಿತಿಯಾಗಿದೆ. ಅದಕ್ಕಾಗಿ ಯಾವ ಯಾವ ಸ್ಪರ್ಧಾ ಮಿತ್ರರು ಹುದ್ದೆಗಳಿಗಾಗಿ ನೀವು
ನೋಡ್ತಾ ಇರ್ತಕ್ಕಂಥ ಒಂದು ಸ್ಪರ್ಧಾ ಮಿತ್ರರು ಇದ್ದೀರಾ, ಎಲ್ಲರೂ ಕೂಡ ತಪ್ಪದೇ ಈ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಟೋಟಲ್ ಆಗಿ ಅಫಿಷಿಯಲ್ ಆಗಿ ಇಂಗ್ಲೀಷ್ನಲ್ಲೇ ಇರ್ತಕ್ಕಂತಹ ಒಂದು ನೋಟಿಫಿಕೇಶನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಅದಕ್ಕಾಗಿ ಎಲ್ಲರೂ ನೋಡಿ ಅಂತ ಹೇಳ್ತಾ, ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರ್ಯಾರು ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳು, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ ಎಲ್ರಿಗೂ ಕೂಡ ನಮಸ್ಕಾರ. ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸ್ನಲ್ ಸೆಲೆಕ್ಷನ್ ಅಥವಾ IBPSನಿಂದ ದಿನಾಂಕ 2/11/2021 ಬಂದಿರತಕ್ಕಂತಹ ಒಂದು ಅಧಿಸೂಚನೆಯ ಪ್ರಕಾರ ಇಲ್ಲಿ ನೋಡ್ತಾ ಇರ್ಬೋದು, ರಿಕ್ರೂಟ್ಮೆಂಟ್ ಆಫ್ ಸ್ಪೆಷಲ್ ಆಫೀಸರ್ಸ್ ಇನ್ ಪಾರ್ಟ್ನರ್ಸ್ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಅಂತ ಕೊಡಲಾಗಿದೆ. ಅಥರೈಸ್ಡ್ ವೆಬ್ಸೈಟ್ ನೋಡೋದಾದರೆ www.IBPS.in ಅಂತ ಕೊಡಲಾಗಿದೆ. ಇನ್ ಕೇಸ್ ಆಫ್ ಎನಿ ಕ್ವಾರೀಸ್ ಅಥವಾ ಏನಾದರೂ ಕಂಪ್ಲೇಂಟ್ಸ್ ಇತ್ತು ಅಂತಂದರೆ http://crgcgrs.ibps.in ನೀವು ಭೇಟಿ ನೀಡಬಹುದಾಗಿದೆ. ಪೋಸ್ಟ್ಗಳನ್ನು ನೋಡೋದಾದರೆ IT ಆಫೀಸರ್, ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್, ರಾಜಭಾಷಾ ಅಧಿಕಾರಿ ಅಂತ ಇದೆ, ಲಾ ಆಫೀಸರ್ ಅಂತ ಇದೆ, HR ಪರ್ಸನಲ್ ಆಫೀಸರ್ ಅಂತ ಇದೆ, ಹಾಗೆ ಮಾರ್ಕೆಟಿಂಗ್ ಆಫೀಸರ್ ಅಂತ ಇದೆ. ಇಲ್ಲಿ ಎಲ್ಲದಕ್ಕೂ ಕೂಡ ಸ್ಕೇಲ್ 1ನ ಪೇ ಮ್ಯಾಟ್ರಿಕ್ಸ್ ಅಂತ ಕೊಡಲಾಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಪಾರ್ಟಿಸಿಪೇಟಿಂಗ್ ಬ್ಯಾಂಕಿಂಗ್ ಅಂತ ಕೊಡಲಾಗಿದೆ, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, UCO ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ಅಂತ ಕೊಡಲಾಗಿದೆ. ಈ ಒಂದು ಬ್ಯಾಂಕ್ಗಳಲ್ಲಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ ಅಂತಂದರೆ ನೀವು ಇದರಲ್ಲಿ ಜಾಬ್ಗಳನ್ನು ಪಡೆದುಕೊಳ್ಳಬಹುದಾಗಿದೆ. ನೆಕ್ಸ್ಟ್ ಇಲ್ಲಿ ದ ಟೆಂಟೇಟಿವ್ ಶೆಡ್ಯೂಲ್ ಫಾರ್ ಇವೆಂಟ್ಸ್ ಆಸ್ ಈಸಿ ಆಸ್ ಫಾಲೋಸ್ ಅಂತ ಕೊಡಲಾಗಿದೆ. ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಎಂಡಿಂಗ್ ಡೇಟನ್ನು ಕೊಡಲಾಗಿದೆ. ನೋಡ್ತಾ ಇರ್ಬೋದು 3/11/2021 23/11/2021 ನಿಮಗೆ ಇರತಕ್ಕಂಥದ್ದು. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸು 23/11/2021 ಇದೆ. ಹಾಗೆ ಡೌನ್ಲೋಡ್ ಕಾಲ್ ಲೆಟರ್ ಎಕ್ಸಾಮಿನೇಷನ್ ಅಂತ ಕೊಡಲಾಗಿದೆ, ಡಿಸೆಂಬರ್ನಲ್ಲಿ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ 26/12/2021, ರಿಸಲ್ಟ್ ಆಫ್ ಆನ್ಲೈನ್ ಎಕ್ಸಾಮ್ ನೋಡೋದಾದರೆ ಜನವರಿ 2022 ಬರುತ್ತೆ. ಮೇನ್ ಎಕ್ಸಾಮ್ ಕೂಡ ಜನವರಿಯಲ್ಲೇ ಇರತಕ್ಕಂಥದ್ದು. ಆನ್ಲೈನ್ ಎಕ್ಸಾಮಿನೇಷನ್ ಮೇನ್ ಕೂಡ ಇಲ್ಲಿ 31/2022 ಇಡಲಾಗಿರ್ತಕ್ಕಂಥದ್ದು. ಡಿಕ್ಲರೇಷನ್ ಆಫ್ ರಿಸಲ್ಟ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಫೆಬ್ರವರಿ 2022 ಅಂತ ಕೊಡಲಾಗಿದೆ. ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಇಂಟರ್ವ್ಯೂ ಅಂತ ಕೊಡಲಾಗಿದೆ, ಫೆಬ್ರವರಿ 22/2022. ಕಂಡಕ್ಟ್ ಆಫ್ ಇಂಟರ್ವ್ಯೂ ಎಕ್ಸಾಮಿನೇಷನ್ March 2022. April 2022 ಒಳಗೆ ನಿಮಗೆ ಈ ಒಂದು ಹುದ್ದೆಗಳಿಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಹುದ್ದೆಗಳನ್ನು ಸೆಲೆಕ್ಷನ್ ಅಥವಾ ಜಾಬನ್ನು ಪಡೆದುಕೊಳ್ಳಬಹುದಾಗಿದೆ ಅಂತ ಕೊಡಲಾಗಿದೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ನ್ಯಾಷನಾಲಿಟಿ, ಸಿಟಿಜನ್ಶಿಪ್ ಅಂತ ಎಲ್ಲ ಕೊಡಲಾಗಿದೆ. ನೋಡ್ತಾ ಇರ್ಬೋದು ಏಜ್ಗಳನ್ನು ನೋಡೋದಾದರೆ ಮಿನಿಮಮ್ 20 ವರ್ಷ ಆಗಿರಬೇಕು, ಹಾಗೆ ಮ್ಯಾಕ್ಸಿಮಮ್ 30 ವರ್ಷ ಆಗಿರಬೇಕು ಅಂತ ಕೊಡಲಾಗಿದೆ. ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ IT ಆಫೀಸರ್ ಅವರಿಗೆ 4 ಇಯರ್ನ ಒಂದು ಇಂಜಿನಿಯರಿಂಗ್ ಆಗಿರಬೇಕು, ಹಾಗೆ ಅಗ್ರಿಕಲ್ಚರಲ್ ಫೀಲ್ಡ್ ಆಫೀಸರ್ ಅವರಿಗೆ 4 ಇಯರ್ ಡಿಗ್ರಿ ಅಥವಾ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಅನಿಮಲ್ ಹಸ್ಬೆಂಡ್ರಿ, ವೆಟರ್ನರಿ ಸೈನ್ಸ್, ಫಾರ್ಮ್ ಸೈನ್ಸ್ ಒಳಗೆ ನಿಮಗೆ ಡಿಗ್ರಿ ಆಗಿರಬೇಕು ಅಂತ ಕೊಡಲಾಗಿದೆ. ರಾಜಭಾಷಾ ಅಧಿಕಾರಿಯನ್ನು ನೋಡೋದಾದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಆಗಿರಬೇಕು ಅಥವಾ ಹಿಂದಿ ಇನ್ ಇಂಗ್ಲೀಷ್ನಲ್ಲಿ ಸಬ್ಜೆಕ್ಟ್ ಡಿಗ್ರಿ ಹೊಂದಿರಬೇಕು ಅಂತ ಕೊಡಲಾಗಿದೆ. ಲಾ ಆಫೀಸರ್ನ ನೋಡೋದಾದರೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಇನ್ ಲಾ ಅಂತ ಕೊಡಲಾಗಿದೆ. HR ಪರ್ಸನಲ್ ಆಫೀಸರನ್ನು ನೋಡೋದಾದರೆ ಗ್ರಾಜ್ಯುಯೇಟ್ ಅಥವಾ 2 ಇಯರ್ಸ್ ಫುಲ್ ಟೈಮ್ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿನ ಹೊಂದಿರಬೇಕು ಅಂತ ಕೊಡಲಾಗಿದೆ. ಹಾಗೆ ಇಲ್ಲಿ ಮಾರ್ಕೆಟಿಂಗ್ ಆಫೀಸರ್ನ ನೋಡೋದಾದರೆ ಇಲ್ಲೂ ಕೂಡ ಇಲ್ಲಿ ಗ್ರಾಜ್ಯುಯೇಟ್ ಅಥವಾ 2 ಇಯರ್ ಫುಲ್ ಟೈಮ್ MMS ಮಾರ್ಕೆಟಿಂಗ್, 2 ಇಯರ್ ಫುಲ್ ಟೈಮ್ MBA ಅಂತ ಕೊಡಲಾಗಿದೆ. ಈ ರೀತಿಯಾಗಿ ನಿಮಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸುವುದಕ್ಕೆ ಡೇಟ್ಗಳನ್ನು ಕೊಡಲಾಗಿದೆ. ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ನ ಈ ರೀತಿಯಾಗಿ ಕೊಡಲಾಗಿದೆ. SC ಮತ್ತು ST ಅಭ್ಯರ್ಥಿಗಳಿಗೆ 5 ವರ್ಷ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ 3 ವರ್ಷ, ಮತ್ತು ಪರ್ಸನಲ್ ವಿತ್ ಡಿಸೆಬಿಲಿಟಿ ಅವರಿಗೆ 10 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ 5 ವರ್ಷ, ಪರ್ಸನ್ಸ್ ಅಫೆಕ್ಟೆಡ್ ವಿತ್ 1984 ರಿಯರ್ಡ್ಸ್ ಅಂತ ಕೊಡಲಾಗಿದೆ, ಅವರಿಗೂ ಕೂಡ 5 ವರ್ಷವನ್ನು ಕೊಡಲಾಗಿದೆ. ನೋಡಿ ಸ್ಪರ್ಧಾರ್ಥಿಗಳು, 23/11/2021 ಒಳಗೆ ಎಲ್ಲ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋನ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ವಂದೇ ಮಾತರಂ.